ಇವತ್ತು ನೈಟ್ ರುಟೀನ್ ನನ್ನ ಮನೆ ನೈಟ್ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ನಂದು ಇವಾಗ ನಾನು ಅಂಗಡಿಯಿಂದ ಬಂದೆ, 6:00 6:30 ಅಂಗಡಿಯಿಂದ ಬಂದೆ. ಅದಾದಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ಮುಖ ಎಲ್ಲ ವಾಶ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಇವಾಗಷ್ಟೇ ನಾನು ಮಕ್ಕಳಿಗೆಲ್ಲ ಅಡುಗೆ ರೆಡಿ ಮಾಡಿದ್ದೀನಿ. ಅಡುಗೆ ರೆಡಿ ಮಾಡಿ ತೋರಿಸ್ಲಿಲ್ಲ, ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಹಾಗೆಯೇ ಏನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ನಾನಿವಾಗ ಅಡುಗೆ ಎಲ್ಲ ಆಗಿದೆ, ಅದನ್ನೇನು ನಿಮಗೆ ವಿಡಿಯೋ ಮಾಡಿಲ್ಲ. ನಾನಿವಾಗ ಏನು ಸಾಂಬಾರು ಮಾಡಿದ್ದೀನಿ ಅಂತ, ನಾನು ಸ್ವಲ್ಪ ಲೇಟಾಗಿ ಬಂದೆ, ಎಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡಿದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ, ಹಾಗೆಯೇ ಮುದ್ದೆ ಮಾಡಿದ್ದೀನಿ. ಇವಾಗ ಮಕ್ಕಳಿಗೆ ಊಟ ಕೊಡಬೇಕು. ನೋಡಿ 4 ಜನ ಇದ್ದೀವಿ, 4 ಮುದ್ದೆ ಮಾಡಿದ್ದೀನಿ ನಾನು. ಫುಲ್ಲೆಲ್ಲ ಕೆಲಸ ಆಯಿತು ನೋಡಿ, ಎಲ್ಲ ಕೆಲಸ ಆಯಿತು. ನಾನು ಇವಾಗ ಹಾಗೆಯೇ ಎಗ್ ಬುರ್ಜಿನೂ ಮಾಡಿದ್ದೀನಿ, ಪಲ್ಯ ಏನೂ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಮಕ್ಕಳಿಗೆ ಊಟ ಕೊಟ್ಟರೆ ನಾನು ಸ್ವಲ್ಪ ಕೆಲಸ ನೋಡಿ. ಇವಾಗ ಮುದ್ದೆ ಹಾಕ್ತಾಯಿದ್ದೀನಿ, ಬಡಿಸ್ತಾ ಇದ್ದೀನಿ ಮಕ್ಕಳಿಗೆ, ಇಬ್ಬರಿಗೂ ಒಂದೊಂದು ಮುದ್ದೆ ಹಾಕ್ತಾಯಿದ್ದೀನಿ. ಮೊದಲೇ ಎಲ್ಲ ಮುದ್ದೆ ತಿಂತಾ ಇರಲಿಲ್ಲ, ಇವಾಗ ಅಭ್ಯಾಸ ಮಾಡಿಸಿದ್ದೀನಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತೀನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗೆ ತಿನ್ನೋದು ಕಲಿಸ್ಬೇಕು, ಬೇರೆ ಎಲ್ಲ ಅನ್ನದಲ್ಲಿ ಏನೂ ಇರಲ್ಲ, ಮುದ್ದೆಯಲ್ಲಿ ತುಂಬ ಶಕ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ತಿನ್ನಲ್ಲ, ನಾವು ಇಲ್ಲಿ ಬಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಒಂದು ದಿವಸ ನಾವು ಮಾಡ್ತೀವಿ ಮುದ್ದೆನ. ಎಲ್ಲ ಇಷ್ಟಪಟ್ಟು ತಿಂತಾರೆ, ಅದು ಇದು ಅನ್ನಲ್ಲ ಪಾಪ ಮಕ್ಕಳು. ನೋಡಿ ಇವಾಗ ತಿಂತಾ ಇದ್ದಾರೆ ಮುದ್ದೆನ. ಧನು ತುಂಬ ಇದು ತುಂಬ ಇಷ್ಟಪಟ್ಟು ತಿಂತಾನೆ, ಅದು ಬೇಕು ನನಗೆ, ಇದು ಬೇಕು, ರೈಸೇ ಬೇಕು ಅಂತ ಕೇಳಲ್ಲ. ಇವಾಗ ನನಗೇನು ಕಷ್ಟ ಕೊಡಲ್ಲ, ನನ್ನ ಮನೇಲಿ ಏನು ಮಾಡ್ತೀನಿ ಅದನ್ನು ತಿಂತಾರೆ ಪಾಪ. 5:30 ಮಲಗಿಸ್ತೀನಿ ಅವ್ರನ್ನ. ಇವಾಗ ಊಟ ಮಾಡಿ ಆದ ತಕ್ಷಣ ನಮ್ಮದು ಸ್ವಲ್ಪ ಲೇಟ್ ಊಟ ಆಗಿರುತ್ತೆ, ಹಸ್ಬೆಂಡ್ ಬಂದಮೇಲೆ ಊಟ ಮಾಡ್ತೀನಿ. ಹಾಗಾಗಿ ಮತ್ತೆ ಸಿಗೋಣ. ನೋಡಿ ಇವಾಗ ನಾನು ಇಬ್ಬರನ್ನು ಮಲಗಿಸ್ತಾ ಇದ್ದೀನಿ. ನೈಟೆಲ್ಲ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಏಳ್ಬೋದು, ಹಾಗಾಗಿ ಇದೇ ರೂಟೀನ ನಾವು ಮಾಡಿದ್ವಿ. ಯಾವಾಗೂ ಅಷ್ಟೇ, ಸ್ಕೂಲ್ ಇರುವಾಗೂ 9 ಗಂಟೆ ಒಳಗೆ ಎಲ್ಲ ಮಲ್ಕೊತಾರೆ. ಏನಿಲ್ಲ ಅಂದರೆ 9:00 ಆಗುತ್ತೆ, ಮತ್ತೆ ಬೇಗ ಬೇಗ ಹೇಳ್ಬೇಕಾಗುತ್ತಲ್ವ. ಇಬ್ಬರು ಕೂಡ ಮಲ್ಕೊಂಡ್ರು ಇವಾಗ ನೋಡಿ. ಇವಾಗ ನಂದು ಕಿಚನ್ನಿದ್ದೆಲ್ಲ ಕೆಲಸ ಮುಗಿದಿದೆ. ಬೆಳಗ್ಗೆಗೆ ಏನು ಬೇಕೋ ಕಾಳುಗಳು, ಮೊಳಕೆ ಕಾಳು ಮತ್ತು ಕಡಲೆಕಾಳೆಲ್ಲ ಡೈಲಿ ನೆನೆಸೋ ಅಭ್ಯಾಸ ಇದೆ. ಇವಾಗ ರಾತ್ರಿ ಎಲ್ಲ ಹಾಗೆಲ್ಲ ಕೆಲಸ ಮಾಡ್ಕೊಂಡಿದ್ರೆ ನನ್ನ ಕೆಲಸ ಆಗಲ್ಲ, ನಾನು 5:30 ಹೇಳ್ಬೇಕಾಗುತ್ತೆ ಬೆಳಗ್ಗೆ. ರಾತ್ರಿ ಎಲ್ಲ ಮುಗಿಸ್ಕೋತೀನಿ. ಹಾಗೆಯೇ ಕೆಲಸ ಮಾಡಿ ಬಂದು ನಾನು ಹೊರಗಡೆ ತಣ್ಣ ಗಾಳಿ ಬರ್ತಾಯಿತ್ತು, 9:30 ಆಗಿತ್ತು. ನಾನು ಹಾಗೆ ಸ್ವಲ್ಪ ಹೊತ್ತು ಬಂದೆ. ನಾನು ಮಾತಾಡಿರೋ ವಾಯ್ಸು ನಿಮಗೆ ಕೇಳಿಸ್ತಾ ಇಲ್ಲ, ಸಣ್ಣಕ್ಕೆ ವಾಯ್ಸ್ ಬರೋದು, ಅದಕ್ಕೆ ಮತ್ತೆ ನಾನು ಡಬ್ಬಿಂಗ್ ಮಾಡಿದ್ದೀನಿ. ನೋಡಿ ಇವಾಗ ಹೊರಗಡೆ ಇದು ನಮ್ಮದು, ನಾವು ಇಲ್ಲೇ ಬಟ್ಟೆ ಎಲ್ಲ ಒಣಸ್ಕೊಳ್ಳೋದು, ನಮಗೆ ಮೇಲ್ಗಡೆ ಸ್ವಲ್ಪ ಜಾಗ ಕಮ್ಮಿ ಇದೆ, ಅದಕ್ಕೋಸ್ಕರ ನಾವು ಇಲ್ಲೇ ಬಟ್ಟೆ ಒಣಸ್ಕೊಳ್ಳೋದು. ಅಂದರೆ ಡ್ರೈ ಆದ ತಕ್ಷಣ ಎತ್ಕೊಂಡ್ಬಿಡ್ತೀನಿ. ಬಟ್ಟೆ ಒಣಸೋಕ್ಕೆಲ್ಲ ಬೇಕಾದಷ್ಟು ಜಾಗ ಇದೆ, ಆದರೆ ಮನೆ ಮುಂದೆ ಅಂತ ನಮಗೆ ಒಂದೊಂದ್ಸಲ ಬೇಜಾರಾಗುತ್ತೆ, ಏನು ಮಾಡೋದು, ಬಾಡಿಗೆ ಮನೆ ಅಲ್ವಾ. ಹಾಗೆಯೇ ಹೊರಗಡೆ ಓಡಾಡ್ತಾ ನಾನು ಹೊರಗಡೆ ಹೆಚ್ಚು ಕಮ್ಮಿ ನಾನು ಕೂತ್ಕೊಂಡು ಅಲ್ಲಿ 1/2 hour ಕೂತ್ಕೊಂಡು 10:00 ಆಯಿತು. ನೋಡಿ ಹೊರಗಡೆಯಿಂದ ನಾನು, ನಮ್ಮದು 3rd floor ಮನೆ ಇರೋದ್ರಿಂದ ನಾನು ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಹೊರಗಡೆ ಯಾರೂ ಕಾಣ್ತಾ ಇಲ್ಲ, ಫುಲ್ ಖಾಲಿ ಖಾಲಿ. ಇವಾಗ ನಾನು ಹಾಗೆಯೇ ಎಲ್ಲ ಸ್ವಲ್ಪ ನಿಂತ್ಕೊಂಡು ಆ ಕಡೆ ಈ ಕಡೆ ತಣ್ಣ ಗಾಳಿ ತೊಗೊಂಡು ಅಲ್ಲಿ ಒಂದು ಚೇರ್ ಇತ್ತು, ಹಾಗೆಯೇ ಕೂತ್ಕೊಂಡು ಗಿಡಗಳಿತ್ತು, ಗಿಡಗಳನ್ನ ಒಂದ್ಸಲ ತೋರಿಸ್ತೀನಿ, ಹೇಗೆ ಏನೇನು ಗಿಡ ಹಾಕಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಸ್ವಲ್ಪ ಕೂತ್ಕೊಂಡು ನಾನು ಆಮೇಲೆ ಒಳಗಡೆ ಹೋದೆ. ನಾನು ಆಮೇಲೆ ಮಾರನೇ ದಿವಸ ಮತ್ತೆ ಬೆಳಗ್ಗೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿದ್ದೆ, ಅದನ್ನು ಕೂಡ ವಿಡಿಯೋ ನಾನು ಹಾಕ್ತೀನಿ ನೋಡಿ. ನೋಡಿ ಇವಾಗ ನಾನು ಮೂಲಂಗಿ ಪಲ್ಯ ಅಂತಲೂ ಹೇಳ್ಬೋದು, ನೀವು ಪಚಡಿ ಅಂತನಾದ್ರೂ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಗ್ಯಾಸ್ಟಿಕ್ ಇರೋರು ಇದನ್ನು ಸೇವಿಸ್ದೆ ತುಂಬ ಒಳ್ಳೆಯದಾಗುತ್ತೆ. ಇವಾಗ ನಾನು ಅದಕ್ಕೆ ಏನು ಸಾಮಗ್ರಿಗಳು ಬೇಕಾಗ್ಬೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ನಾನು ಮೊದಲಿಗೆ ಇವಾಗ ಸಾಸಿವೆ, ಜೀರಿಗೆ, ಹಾಗೆಯೇ ಒಗ್ಗರಣೆಗೆ ಇದು, ಎಣ್ಣೆ ಸ್ವಲ್ಪ, ಬೆಳ್ಳುಳ್ಳಿ ಜಜ್ಜಿದ್ದು, ಕಾಯಿ ತುರಿ ಮತ್ತು ಈರುಳ್ಳಿ, ಹಸಿಮೆಣಸಿನಕಾಯಿ, ಇಷ್ಟು ಸಾಮಗ್ರಿಗಳಿದ್ದರೆ ತುಂಬ ಚೆನ್ನಾಗಿರೋ ಪಲ್ಯ ಆಗುತ್ತೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ.
ನೋಡಿ ಇವಾಗ ಇದಕ್ಕೆ ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು ಕಡಲೆ ಬೇಳೆ ಇದನ್ನ ಒಂದು 5 ನಿಮಿಷ ನೆನೆಸಿರಬೇಕು ಹಾಗೇನೇ ಈರುಳ್ಳಿ ಮತ್ತು ಕಾಯಿ ತುರಿ ಅದೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೂಲಂಗಿ ಸೊಪ್ಪು ಇವಾಗ ಮಾಡೋಣ ಇವಾಗ ಒಂದು 3 ರಿಂದ 4 ಸ್ಪೂನ್ ಆಗಿ ಎಣ್ಣೆ ತಗೊಳ್ಳಿ ಅದಾದ ಮೇಲೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಆಮೇಲೆ ನೆನೆಸಿಟ್ಟಿರೋ ಕಡಲೆ ಬೇಳೆಯನ್ನು ಹಾಕಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಕಾಯಿ ತುರಿ ಮತ್ತು ಕಡಲೆ ಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಮೂಲಂಗಿಯನ್ನು ನೀವು ಸ್ಟಾರ್ಟಿಂಗ್ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟಾಗ ಅದರದ ಸ್ಮೆಲ್ ಅಂಶ ಎಲ್ಲ ಹೊರಟೋಗುತ್ತೆ ಆವಾಗ ನಿಮಗೆ ಯಾವುದು ವಾಸನೆ ಅಥವಾ ಸ್ಮೆಲ್ ಏನು ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಗ್ಯಾಸ್ಟ್ರಿಕ್ ಇರೋರಿಗೂ ನೋಡಿ ಇದು ಈಗ ಒಗ್ಗರಣೆ ಎಲ್ಲ ರೆಡಿ ಆದ ತಕ್ಷಣ ನಾವು ಮೂಲಂಗಿ ಸೊಪ್ಪಿನ ಕಟ್ ಮಾಡಿರೋ ಮುಗಿಲೆ ಮೂಲಂಗಿ ಸೊಪ್ಪಿನ ತೆಗೆದು ಹಾಕಬೇಕು ಇದಕ್ಕೆ ನಾವು ಆಲ್ರೆಡಿ ಆವಾಗೇ ಸ್ವಲ್ಪ ಉಪ್ಪು ಹಾಕಿದ್ರಿಂದ ಈಗ ಸ್ವಲ್ಪ ಬೇಕಂದ್ರೆ ಹಾಕೋಬಹುದು ಸ್ವಲ್ಪ ಇದು ತುಪ್ಪ ಚೆನ್ನಾಗಿರುತ್ತೆ ರೊಟ್ಟಿ ಅಥವಾ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಗೂಡ್ ಕೂಡ ತಿನ್ನಬಹುದು ಇದನ್ನ ಒಂದು ಹೆಚ್ಚು ಕಮ್ಮಿ ಜಾಸ್ತಿ ಬೇಯಿಸಬಾರದು ಒಂದು ಹಾಫ್ ಬೇಯಿಸಿದ್ರೆ ಸಾಕು ಹಾಫ್ ಮಾಡಿಬಿಡಬೇಕು ಲಾಸ್ಟ್ ಅಲ್ಲಿ ಕಾಯಿ ತುರಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಒಂದೊಂದಾಗಿ ಎಲ್ಲ ಹಾಕಬೇಕು ಕಾಯಿ ತುರಿ ಆದಮೇಲೆ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ತಗೊಳ್ಳಿ ಈ ಪಲ್ಯ ಇದೆಯಲ್ಲ ಇದು ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬಾ ಒಳ್ಳೆದಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಮೂಲಂಗಿ ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಸೊಪ್ಪನ್ನ ಬಿಸಾಕ್ಬಿಟ್ಟು ಗೆಡ್ಡೆ ಮಾತ್ರ ಮಾಡ್ಕೊಂತಾರೆ ಸೊಪ್ಪನ್ನ ತಿಂದ್ರೆ ತುಂಬಾ ಒಳ್ಳೆದಾಗಿರುತ್ತೆ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು 5 ರಿಂದ 6 ನಿಮಿಷಗಳ ಕಾಲ ಬಾಯಿ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸಿದ್ರೆ ಮೂಲಂಗಿ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿ ರೆಡಿ ಆಗಿರುತ್ತೆ ಇದು ರೊಟ್ಟಿ ಜೊತೆಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದನ್ನ ಬಾಯಿ ಮುಚ್ಚಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬೇಯಿಸಿದ್ರೆ ಪಲ್ಯ ಎಲ್ಲ ನೀಟಾಗಿ ರೆಡಿ ಆಗುತ್ತೆ ಆವಾಗ ಸರ್ವಿಂಗ್ ಬೌಲಿಗೆ ಹಾಕಿಬಿಟ್ಟು ಸರ್ವ್ ಮಾಡಿ ಪಲ್ಯ ರೆಡಿ ಆಗುತ್ತೆ ಈ ಪಲ್ಯದ ರೆಸಿಪಿ ಮತ್ತು ನನ್ನ ನೈಟ್ ರೂಟೀನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು